ತಾವು ರಾಜಕಾರಣಿಯ, ಉದ್ಯಮಿಯ, ಒಬ್ಬ ಆರ್ಕಿಟೆಕ್ಟ, ಏನಂತ ನಿಮ್ಮನ್ನ ಡಿಫೈನ್ ಮಾಡ್ಬೇಕು ಸರ್? ತಮ್ಮನ್ನ ಹ್ಯಾವ್ ನೋಡ್ಕೊಳಕ್ ಇಷ್ಟಪಡ್ತೀರಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ದಿಸ್ ಪಾಯಿಂಟ್ ಆಫ್ ಟೈಮ್ ನಾನೀಗ ರಾಜಕಾರಣಿ. ರಾಜಕಾರಣಿ, ಓಕೆ. ಆದರೆ ನಾವು ಬಂದಿರತಕ್ಕಂಥ ನೆಲೆ, ರೀತಿ ಎಲ್ಲರ ಥರನೇ ರೈತಾಪಿ ಕುಟುಂಬ, ರೈತನಾಗಿ ವಿದ್ಯಾವಂತನಾಗಿ ಉದ್ಯೋಗ ಮಾಡಿ ಸಮಾಜ ಸೇವೆ ಮಾಡ್ಕೊತಾ ನಾವು ಈಗ ರಾಜಕಾರಣದತ್ತ ಬಂದಿದ್ದೀವಿ. ಕಾರಣ ನಮಗಿದೊಂದು ಇನ್ಸ್ಟ್ರೂಮೆಂಟ್, ಜನ ಸೇವೆ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ನಮಗೆ ಇರ್ತಕ್ಕಂಥದ್ದು ನಮ್ಮ ರಾಜಕಾರಣ. ಸೊ ಹಂಗಾಗಿ ನಾನೀಗ ರಾಜಕಾರಣಿ. ನಿಜ ಸರ್, ರಾಜಕಾರಣ ಅಂದರೆ, ರಾಜಕಾರಣಿ ಅಂದರೆ ಜನ ಹೆದರುವಂಥ ಸ್ಥಿತಿ ಇರುವಾಗ ನೀವು ರಾಜಕಾರಣಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀರಲ್ಲ, ಏನಾದರೂ ವಿಶ್ವಾಸದ ಹಿಂದಿರುವಂಥ ರಹಸ್ಯ? ವಾಟ್ ಮೈಟ್ ಬಿ ದ ಸೀಕ್ರೆಟ್? ಮೋದಿಜಿಯ ಫ್ಯಾನ್ ನಾನು. ಓಕೆ ಓಕೆ. ಮೋದಿಜಿ ಇನ್ಸ್ಪಿರೇಷನ್ ಮೇಲೆ ನಾವು ಇವತ್ತು ರಾಜಕಾರಣ ಕಡೆ ನೋಡಿದ್ದೀವಿ. ಸುಮಾರು ನಮ್ಮ ಬಾಲ್ಯದಿಂದ ನಾವು ರಾಜಕಾರಣ ನೋಡ್ತಾ ಇದ್ದೀವಿ. ಸುಮಾರು ಸರಿ ನಾವು ಊರಲ್ಲಿದ್ದೆ ವೋಟ್ ಮಾಡೋಕ್ಕೆ ಹೋಗ್ದಿಲ್ದಕ್ಕಂಥ ಕ್ಷಣಗಳಿದೆ. ಕಾರಣ ಅಂತಂದರೆ ಇರತಕ್ಕಂಥ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಒಳ್ಳೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಅಂಬೇಡ್ಕರ್ ಜಿ. ಬಟ್ ಆದರೆ ಅದರಲ್ಲಿ ಸುಮಾರು ಜನ ಅದನ್ನು ದುರುಪಯೋಗ ಪಡ್ಕೊಂಡು ಅಡ್ಡದಾರಿಯಲ್ಲಿ ನಾಯಕತ್ವ ತಗೊಂಡು ಮಾಡ್ತಕ್ಕಂಥ ಸೇವೆಯ ಹೆಸರಲ್ಲಿ ಬಂದು ಬ್ಯಾರೇರ್ ಮಾಡ್ತಕ್ಕಂಥದ್ದು ನಿದರ್ಶನಗಳಿದೆ. ಆದರೆ ಮೋದಿಜಿಯವರು ಮಾಡ್ತಕ್ಕಂಥ ನಮ್ಮ ಗುಜರಾತ್ ಮಾಡಲಿಂದ, ಅವರು ಗುಜರಾತಲ್ಲಿ ಮಾಡ್ತಕ್ಕಂಥ ಒಂದು ಮಾಡಲಾಗಿ ಮಾದರಿಯಾಗಿ ನಮ್ಮ ರಾಜರ ಥರ ಅವ್ರಿಗೆ ನಾವೆಲ್ಲ ಇಂಡಿಯಾ ಪೂರ್ತಿ ಅವರಿಗೆ ನಮಗೆಲ್ಲ ಒಂದೊಂದು ಓಟು ಮೋದಿಜಿ ಕೊಟ್ಟು ಅವರು ಗೌರವಿಸಿ. ಲೋಕಸಭಾ ಚುನಾವಣೆ ಇದ್ದಾಗ ಅವರು ಪ್ರಧಾನಿ ಆಗ್ತಾರೆ ಅಂತ ನಾವು ಪ್ರಧಾನಿ ಅಭ್ಯರ್ಥಿ ಇದ್ದಾಗಲೂ ಮೋದಿಜಿ ಹೆಸರು ಹೇಳೋದನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ನೀವು ಅಸೆಂಬ್ಲಿ ಎಲೆಕ್ಷನಲ್ಲೂ ಮೋದಿಜಿಯವ್ರ ಹೆಸರು ಹೇಳ್ತಾ ಇದ್ದೀರಲ್ಲ, ಏನಿದ್ರ ಹಕ್ಕಿ? ಈಗ ತಮಗೊಂದು ಗೊತ್ತಿರಲಿ, ಮೋದಿಜಿಯವರಿಗೆ ಯಾರು ಓಟ್ ಹಾಕಿದ್ದು? ನಮ್ಮ ಅಸೆಂಬ್ಲಿಯಲ್ಲಿ, ನಮ್ಮ ಅಸೆಂಬ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಓಟ್ ಹಾಕಿದ್ದೀವಲ್ಲ. ಯಾಕೆ ಓಟ್ ಹಾಕ್ತೀವಿ? ನಮ್ಮ ದೇಶ ಉಳಿಬೇಕಂತ ಹೇಳಿದ್ರೆ ಒಬ್ಬ ನಮ್ಮ ನಾಯಕರಬೇಕು, ಅದೇ ರೀತಿ ರಾಜ್ಯ ಉಳಿಬೇಕಂದ್ರೆ ಅದು ಮತ್ತೊಬ್ಬರು ನಾಯಕರಬೇಕು, ಅದೇ ರೀತಿ ನಾವು ಶಿಡ್ಲಘಟ್ಟ ಉಳಿಬೇಕಂದ್ರೆ ಶಿಡ್ಲಘಟ್ಟದಲ್ಲಿ ಒಬ್ಬರು ನಾಯಕರಬೇಕು. ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ. ಈ ಬಾರಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ, ರಾಷ್ಟ್ರದಲ್ಲಿ ಬಿ ಜೆ ಪಿ. ಕಳೆದ ಹಲವು ವರ್ಷಗಳಿಂದ, ಹಲವು ದಶಕಗಳಿಂದ ಇಲ್ಲಿ ಬಿ ಜೆ ಪಿಗೆ ಯಾವ ನೆಲೆನೇ ಇಲ್ಲ. ಅಂಥದ್ರಲ್ಲಿ ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಇಲ್ಲಿ ಬಂದು, ಅದು ಶಿಡ್ಲಘಟ್ಟದಲ್ಲಿ ಬಂದು ಅಭ್ಯರ್ಥಿಯಾಗಿ ನಿಲ್ತೀರಿ ಅಂತ ಹೇಳಿದರೆ, ಇದೊಂದು ಯಾಕೋ ದೊಡ್ಡ ಸಾಹಸ ಅಂತ ಅನ್ನಿಸ್ತಾ ಇಲ್ವ ತಮಗೆ? ಕಾಂಗ್ರೆಸ್ಸಲ್ಲಿ ಇಂದಿರಾ ಗಾಂಧೀಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕ್ಷಣಗಳಲ್ಲಿ ಕೈಗುರುತು ಯಾರಿಗೆ ಸಿಕ್ಕಿದ್ರೆ ಅವರು ಎಮ್ ಎಲ್ ಎ ಆಗ್ತಾಯಿದ್ರು. ಕಾರಣ ಅಂತ ಹೇಳಿದ್ರೆ ಒಂದಷ್ಟು ನಾಯಕತ್ವನೇ ಬಂದು ಚಿಹ್ನೆ, ಆ ಚಿಹ್ನೆ ಬಂದು ಇವತ್ತು ಕಮಲ ಚಿಹ್ನೆ ಆಗಿದೆ. ಹಂಗಾಗಿ ಜನರು ಈಗ ನಮ್ಮ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದಾರೆ. ಕಮಲ ಅರಳತಕ್ಕಂಥ ಕ್ಷಣಗಳು ಬಂದಿದೆ. ನಮ್ಮ ಹಾದಿ ತುಂಬ ಸುಲಭವಾಗಿದೆ. ಹಂಗಾಗಿ ತುಂಬ ಸುಲಭವಾಗಿ ಬಿ ಜೆ ಪಿ ಶಿಡ್ಲಘಟ್ಟದಲ್ಲಿ ತುಂಬ ಕಡಿಮೆ ಅವಧಿಯಲ್ಲಿ ಕಟ್ತಕ್ಕಂಥ ಕ್ಷಣಗಳಾಗಿದೆ. ಯಾಕೆ ಸರ್ ಶಿಡ್ಲಘಟ್ಟ ತಮ್ಮ ಆಯ್ಕೆ? ತಮಗೆ ಗೊತ್ತಿರಲಿ, ನಾವು ಶಿಡ್ಲಘಟ್ಟ ಪಕ್ಕದಲ್ಲಿರ್ತಕ್ಕಂಥ ಚಿಂತಾಮಣಿ ಒಬ್ಬ ರೈತರ ಮಗ. ನಾವು ಶಿಡ್ಲಘಟ್ಟ ನೋಡ್ತಾ ಇದ್ವಿ, ನಾವು ರೇಷ್ಮೆ ಬೆಳೀತಾ ಇದ್ವಿ. ರೇಷ್ಮೆ ಬೆಳೆದು ನಾವು ಶಿಡ್ಲಘಟ್ಟ ತೊಗೊಬರ್ತಾ ಇದ್ದರೆ ಆ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಮಾರ್ಕೆಟು ಆ ಕಾಲದಲ್ಲಿ ತುಂಬ ಚೆನ್ನಾಗಿರ್ತಾ ಇತ್ತು, ಕ್ಲೀನ್ ಇರ್ತಾ ಇತ್ತು. ಅಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಚೆನ್ನಾಗಿದ್ದರು. ಬಟ್ ಈಗಿರ್ತಕ್ಕಂಥ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಗೂಡಿನ ಮಾರ್ಕೆಟು ಒಂದು ವ್ಯವಸ್ಥೆ ತುಂಬ ಕೆಟ್ಟಿದೆ. ಸುಮಾರು ಒಂದು 30-40-50 ವರ್ಷಗಳಲ್ಲಿ ಏನು ಎರಡೂ ಪಕ್ಷಗಳೇನು ರಾಜ್ಯಭಾರ ಮಾಡಿತ್ತು, ಮಾಡಿರ್ತಕ್ಕಂಥ ಕ್ಷಣಗಳಲ್ಲಿ ಸುಧಾಕರ್, ಡಾಕ್ಟರ್ ಸುಧಾಕರ್ ಸಚಿವರಾಗಿದ್ದಕ್ಕಂಥ ಒಂದು ಅವರು ಒಂದು ನೇತೃತ್ವದಲ್ಲಿ ಅವರು ಕೂಡ ಬಿ ಜೆ ಪಿನ ಸೇರ್ಪಡೆಯಾಗಿದ್ದರು. ಅದ್ರ ಜೊತೆಗೆ ನಾವು ಈಗ ಬಿ ಜೆ ಪಿ ಸೇರ್ಪಡೆ ಆದಮೇಲೆ ಸುಮಾರು ಒಂದು 2-3 ತಿಂಗಳಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ದೊಡ್ಡ ಪಕ್ಷವಾಗಿ ಈಗ ಶಿಡ್ಲಘಟ್ಟದಲ್ಲಿ ಹೊರದು. ಕಮಲದ ಕೈಗೆ ಬಲ ಬಂದಿದೆ ಅಂತ ಹೇಳ್ತಾ ಇದ್ರಿ. ಕಮಲಕ್ಕೆ ಸೂರ್ಯಕಿರಣಗಳು ಬಂದಿತ್ತು, ಹೊಡೆದ ತಕ್ಷಣನೇ ಮೇಲೆ ಎದ್ದಿದ ತಕ್ಷಣ ಅರಳುತ್ತಲ್ಲ ಹಂಗೆ ಹಂಗೆ. ಹಂಗಾಗಿ ಇವತ್ತು ಸೂರ್ಯಕಿರಣಗಳು ಒಂದು ತಟ್ತಾ ಇದೆ. ಆದರೆ ಸರ್, ಈಗ ನೀವು ಸಿಲ್ಕು ಮಿಲ್ಕು ಅಂತ ಹೇಳಿದ ತಕ್ಷಣ ಬೇರೆ ಊರಿನ ಜನತೆಗೆಲ್ಲ ಶಿಡ್ಲಘಟ್ಟ ಓ ಭಾಳ ಪಾಪ್ಯುಲರ್ ಅಂತೀವಿ. ಆದರೆ ಹಂಗಿಲ್ವಲ್ಲ ಹಕೀಕತ್ತು. ಸಮುದ್ರದ ಅಲೆಯ ವಿರುದ್ಧ ನೀವು ಈಜ್ತಾ ಇದ್ದೀರಿ, ಸಾಹಸಕ್ಕೆ ಕೈ ಹಾಕ್ತಿದ್ದೀರಿ ಅಂತ ಅನ್ನಿಸ್ತಾ ಇಲ್ವಾ? ಪದೇ ಪದೇ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ತಾ ಇಲ್ವಾ? ಏನಿಲ್ಲ, ತಮಗೆಲ್ಲ ಗೊತ್ತಿರಲಿ, ನಮ್ಮ ಎರಡೂ ಜಿಲ್ಲೆಯಲ್ಲಿ, ಕೋಲಾರ ಅವಿಭಾಜ್ಯ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಭೂಮಿ ಒಳಗಡೆ ಇರ್ತಕ್ಕಂಥದ್ದು ಚಿನ್ನ, ತಮ್ಗೆ ಗೊತ್ತಿದೆ. ಕೋಲಾರ ಗೋಲ್ಡ್ ಫೀಲ್ಡ್ ಕೆ ಜಿ ಎಫ್ ಅಂತಂದರೆ ಭೂಮಿ ಒಳಗಡೆ ಇರ್ತಕ್ಕಂಥ ಒಂದು ಚಿನ್ನ. ಭೂಮಿ ಮೇಲೆ ಇರ್ತಕ್ಕಂಥ ಬೆಳೆ ಬೆಳಿತೀವಲ್ಲಿ, ಅದು ನಮ್ಮ ಬಂಗಾರ ಇರ್ತಕ್ಕಂಥ ಬೆಳೆ ಸಿಲ್ಕು. ಅದ್ರ ಜೊತೆಗೆ ಮತ್ತು ಮಿಲ್ಕು. ಇಷ್ಟೊಂದು ಎಷ್ಟೊಂದು ದೊಡ್ಡ ಮಟ್ಟಕ್ಕೆ ಇಲ್ಲೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಭೂಮಿ ಅಷ್ಟೊಂದು ಫಲವತ್ತಾದಂಥ ಭೂಮಿ.
ಈಗ ಅದಕ್ಕೇನೋ ಮಾರ್ಕೆಟಿಂಗ್ ಇಶ್ಯೂಸ್ ಇತ್ತು, ಕೈಗಾರಿಕೆ ಇಶ್ಯೂಸ್ ಇತ್ತು. ಅದನ್ನು ನಾವೀಗ ಕಟ್ಟಬೇಕು ಅಂತದ್ದು ನಮ್ಮ ಗುರಿ. ಈಗ ನಮಗೆ ಬರ್ತಕ್ಕಂಥ ಒಂದು ಹಾಲಿಗಾಗಲಿ ಒಂದು ಸಿಲ್ಕ್ಗಾಗಲಿ ಅನುಕೂಲ ಇದ್ದರೆ ಇಲ್ಲಿರ್ತಕ್ಕಂಥ ಉದ್ಯೋಗಗಳು ಕೂಡ ಅದೊಂದು ಸುಮಾರದೊಂದು ನಿರುದ್ಯೋಗ ಇದೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ನಮ್ಮ ರೈತರಿಗೆ ಒಳ್ಳೆ ಬೆಲೆ ಬರುತ್ತೆ.